ಟೀಂ ಇಂಡಿಯಾದ ಮಾಜಿ ಕ್ರಿಕೆಟರ್ ಗೌತಮ್ ಗಂಭೀರ್ ಅವರು ಸೀರೆಯುಟ್ಟು ಬಿಂದಿ ಇಟ್ಕೊಂಡು ತೃತೀಯ ಲಿಂಗಿಗಳ ಜೊತೆ ಕಾಣಿಸಿಕೊಂಡಿದ್ದಾರೆ. ಸಾಮಾಜಿಕ ಸೇವೆಯಲ್ಲೂ ಹೆಸರು ಮಾಡ್ತಿರುವ ಗಂಭೀರ್ ಅವರು ಇಲ್ಲಿ ನಡೆದಿರುವ 7ನೇ ವರ್ಷದ ಹಿಜಡಾ ಹಬ್ಬದಲ್ಲಿ ಪಾಲ್ಗೊಂಡಿದ್ರು. ಸಲಿಂಗ ಕಾಮವನ್ನು ಅಪರಾಧವಲ್ಲ ಅಂತ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 377ನ್ನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಐತಿಹಾಸಿಕ ತೀರ್ಪು ನೀಡಿದ್ದನ್ನು ಗಂಭೀರ್ ಸ್ವಾಗತಿಸಿದರು. HIV ಏಡ್ಸ್ ಅಲೈನ್ಸ್ ಇಂಡಿಯಾ ಆಯೋಜಿಸಿದ್ದ ತೃತೀಯ ಲಿಂಗಿಗಳ ಹಬ್ಬದಲ್ಲಿ 100 ಮಂದಿ ಜೊತೆ ಗಂಭೀರ್ ಪಾಲ್ಗೊಂಡು ಸಂಭ್ರಮಿಸಿದ್ರು. ಬಾರ್ನ್ ದಿಸ್ ವೇ ಎಂಬ ಥೀಮ್ನೊಂದಿಗೆ ಈ ವರ್ಷದ ಆಚರಣೆ ಮೊದಲುಗೊಂಡಿದೆ. ತೃತೀಯ ಲಿಂಗಿಗಳು ಒಂದೆಡೆ ಸೇರಿ ಸಮುದಾಯದ ಸಬಲೀಕರಣದ ಬಗ್ಗೆ ಚರ್ಚಿಸಲಾಗ್ತದೆ, ಜೊತೆಗೆ ತಮ್ಮಲ್ಲಿರುವ ಪ್ರತಿಭೆಯನ್ನು ಬಳಸಿಕೊಂಡು ಆಯಾ ಕ್ಷೇತ್ರದಲ್ಲಿ ದೇಶಕ್ಕಾಗಿ ಕೊಡುಗೆ ನೀಡುವಂತೆ ಅರಿವು ಮೂಡಿಸಲಾಗ್ತದೆ. ಈ ಹಬ್ಬದಲ್ಲಿ ಭಾಗವಹಿಸಿದ ಗಂಭೀರ್ ಸೀರೆ ಧರಿಸಿ ತೃತೀಯ ಲಿಂಗಿಗಳನ್ನು ಬೆಂಬಲಿಸಿದ್ರು. ಈ ವರ್ಷದ ರಕ್ಷಾಬಂಧನ ಹಬ್ಬವನ್ನು ಕೂಡ ತೃತೀಯ ಲಿಂಗಿಗಳ ಜೊತೆ ಗಂಭೀರ್ ಆಚರಿಸಿಕೊಂಡಿದ್ರು. ರೇಡಿಯೋ ಕಾರ್ಯಕ್ರಮವೊಂದರಲ್ಲಿ ತೃತೀಯ ಲಿಂಗಿಗಳ ಕೈಯಿಂದ ರಾಖಿ ಕಟ್ಟಿಸಿಕೊಳ್ಳುವ ಮೂಲಕ ಗಮನ ಸೆಳೆದಿದ್ರು.